ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಟ್ರೆಂಡ್ಲೈನ್ ಎಂದರೇನು ಮತ್ತು ಟ್ರೆಂಡ್ಲೈನ್ ಸಹಾಯದಿಂದ ಹೇಗೆ ಟ್ರೇಡ್ ಮಾಡಬೇಕು ಎಂಬುದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ಸರ್. ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ಕಾರಣ ಏನು ಅಂದರೆ, ಇದನ್ನು ಹೇಳ್ಕೊಡೋಕ್ಕೆ ನಿಮಗೆ ಬಹಳಷ್ಟು ಚಾರ್ಜಸ್ ಮಾಡ್ತಾರೆ. ಇದನ್ನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ವ್ಯಾಲ್ಯೂ ಏನಿದೆ ಅಂತ. ಓಕೆನಾ? ಸೊ ಟ್ರೆಂಡ್ ಲೈನ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆಲ್ಲ. ನೋಡಿ, ಟ್ರೆಂಡ್ ಲೈನ್ ಅಂದರೆ ಏನಂತ ಫಸ್ಟ್ ತಿಳ್ಕೊಳ್ಳಿ. ಟ್ರೆಂಡ್ ಲೈನ್ ಅಂದರೆ ಈಗ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಎಲ್ಲ ಗೊತ್ತಲ್ವಾ? ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ನ ಹೇಗೆ ಡ್ರಾ ಮಾಡ್ಕೊತೀವಿ? ಒಂದು ಈ ಥರ ಹಾರಿಜಾಂಟಲ್ ಲೈನಲ್ಲಿ ಮಾಡ್ಕೊತೀವಲ್ವಾ? ಇದು ನಿಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ, ಇದು ನಿಮಗೆ ಸಪೋರ್ಟ್ ಆಗಿ ವರ್ಕ್ ಆಗತ್ತಲ್ವಾ? ಸೊ ಈ ಟ್ರೆಂಡ್ ಲೈನು ಸಹಿತ ಸೇಮ್ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಲೆವೆಲ್ ಆಗಿ ವರ್ಕ್ ಮಾಡುತ್ತೆ. ಬಟ್ ಇದರಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂದರೆ, ಟ್ರೆಂಡ್ ಲೈನ್ನ ಈ ಥರ ಡ್ರಾ ಮಾಡ್ಕೊತೀವಿ ಅಷ್ಟೇ. ಕ್ಲಿಯರ್ ಆಯಿತಾ? ಟ್ರೆಂಡ್ ಲೈನ್ನ ನಾವು ಈ ಥರ ಒಂದು ಈ ಲೈನ್ ಪ್ರಕಾರ ಅಲ್ಲಿ ಹಾರಿಜಾಂಟಲ್ ಮಾಡ್ಕೊತೀವಿ, ಈ ಥರ ನಾವು ಲೈನ್ ಪ್ರಕಾರ ಮಾಡ್ಕೊತೀವಿ. ಸೊ ಅದೇ ಡಿಫ್ರೆನ್ಸ್. ಬಟ್ ಟ್ರೆಂಡ್ ಲೈನು ಸಹಿತ ಬಹಳ ಪವರ್ಫುಲ್ ಟೂಲ್ಸ್. ಓಕೆ, ಹಾಗಾಗಿ ಟ್ರೆಂಡ್ ಲೈನ್ನ ಸರಿಯಾದ ರೀತಿಯಲ್ಲಿ ನೀವು ಟ್ರೆಂಡ್ ಲೈನ್ನ ಡ್ರಾ ಮಾಡಿಕೊಂಡ್ರೆ ನಿಮ್ಮ ಒಂದು ಟ್ರೇಡಿಂಗ್ ಕರಿಯರ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಆ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆಯಿತಾ? ಸೊ ಇಂಪಾರ್ಟೆಂಟ್. ಸೊ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು ಅಂದರೆ ಏನು ಇಂಪಾರ್ಟೆಂಟ್ ನೋಡಿ, ನಾವು ಟ್ರೆಂಡ್ ಲೈನ್ನ ಸಾಮಾನ್ಯವಾಗಿ ಅಪ್ ಟ್ರೆಂಡ್ ಮತ್ತು ಡೌನ್ ಟ್ರೆಂಡ್, ಅಪ್ ಟ್ರೆಂಡ್ ಮತ್ತು ಡೌನ್ ಟ್ರೆಂಡಲ್ಲಿ ನಾವು ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊತೀವಿ. ಸೊ ಈ ಟ್ರೆಂಡ್ ಲೈನ್ ಸಹಾಯದಿಂದ ನಾವು ಎರಡು ರೀತಿ ಟ್ರೇಡ್ ಮಾಡ್ಬೋದು. ಈ ಟ್ರೆಂಡ್ ಲೈನಿಂದ ನಾವು ಎರಡು ರೀತಿ ಟ್ರೇಡ್ ಮಾಡ್ಬೋದು. ಒಂದು ರೀತಿ ಯಾವುದು ಅಂದರೆ, ಒಂದು ಟ್ರೆಂಡ್ ಕಂಟಿನ್ಯೂಯೇಷನ್, ಅಂದರೆ ಮಾರ್ಕೆಟ್ ಈಗ ಅಪ್ಸೈಡ್ ಹೋಗ್ತಾ ಇದೆ ಅಂದರೆ ಅಪ್ಸೈಡಲ್ಲಿ ಇದನ್ನು ಎಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗ್ತಾನೆ ಅಂತ ನೋಡ್ಕೋಬೋದು. ಅಥವಾ ಟ್ರೆಂಡ್ ರಿವರ್ಸಲ್, ಅಂದರೆ ಮಾರ್ಕೆಟ್ ಯಾವ ಲೆವೆಲಿಂದ ರಿವರ್ಸಲ್ ಆಗ್ತಾನೆ ಅನ್ನೋದನ್ನು ನಾವು ತಿಳ್ಕೋಬೋದು. ಆ್ಯಂಡ್ ಇದನ್ನು ಹೆಂಗೆ ಟ್ರೇಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕೇವಲ ಟ್ರೆಂಡ್ ಲೈನ್ನ ಹೇಗೆ ಡ್ರಾ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ನಂತರವಾಗಿ, ಸೊ ಅಪ್ ಟ್ರೆಂಡ್ ಅಂದರೆ ಏನು? ಇಂಪಾರ್ಟೆಂಟ್ ಥಿಂಗ್ ಬರುತ್ತೆ. ಅಪ್ ಟ್ರೆಂಡ್ ಅಂದರೆ ಏನು ನೋಡಿ, ಅಪ್ ಟ್ರೆಂಡ್ ಅಂದರೆ ಒಂದು ಸ್ಟಾಕ್ ಎಲ್ಲೋ ಒಂದು ಹಿಂಗೆ ಲೋ ಮಾಡ್ಕೊತ ಬಂದು ಎಲ್ಲೋ ಹಾಲ್ಟ್ ಆಗಿರುತ್ತೆ, ಹಾಲ್ಟ್ ಆಗಿ ಅದು ನಂತರ ಹೈಯರ್ ಹೈ ಫಾರ್ಮೇಷನ್ ಮಾಡುತ್ತೆ, ಮತ್ತು ಹೈಯರ್ ಲೋ ಫಾರ್ಮೇಷನ್ ಮಾಡುತ್ತೆ, ಮತ್ತು ಹೈಯರ್ ಹೈ ಫಾರ್ಮೇಷನ್ ಮಾಡುತ್ತೆ, ಹೈಯರ್ ಲೋ ಫಾರ್ಮೇಷನ್ ಮಾಡುತ್ತೆ. ಕ್ಲಿಯರ್ ಆಯಿತಾ? ನೋಡಿ, ಸ್ಟಾಕ್ ಒಂದು ಅಪ್ ಟ್ರೆಂಡ್ ಹೋಗಬೇಕು ಅಂದರೆ ಹಿಂಗೆ ನೇರ ಹೋಗಲ್ಲ ಸರ್. ಅದು ಇದು ವಿಷಯ ತಿಳ್ಕೊಳ್ಳಿ. ಅದು ಮೇಲೆ ಹೋಗಬೇಕು ಅಂದರೆ ಅವ್ನು ಈ ಥರ ಒಂದು ಫಾರ್ಮೇಷನ್ ಮಾಡ್ಕೊಂಡೇ ಹೋಗ್ತಿರ್ತಾನೆ. ಓಕೆ, ಈ ಫಾರ್ಮೇಷನ್ನ ಹುಡುಕ್ಬೇಕು. ಈ ಫಾರ್ಮೇಷನ್ ಹುಡುಕಿ ನಾವೇನು ಮಾಡಬೇಕು, ಈ ಒಂದು ಲೋ, ಹೈಯರ್ ಲೋ ಮತ್ತು ಹೈಯರ್ ಲೋ, ಈ ಲೆವೆಲನ್ನು ನಾವು ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಆಗ್ತಾನೆ ಅದನ್ನು ಬಿಟ್ಬಿಡಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿನಲ್ಲ, ಇದನ್ನು ಝೀರೋ ಅಂತ ಅಂದ್ಕೊಳ್ಳಿ. ಇದು ಒನ್ ಆ್ಯಂಡ್ ಇದು ಟೂ. ಈ ಒನ್ ಆ್ಯಂಡ್ ಟೂನ ನೀವೇನು ಮಾಡಬೇಕು, ಕನೆಕ್ಟ್ ಮಾಡ್ಕೋಬೇಕು. ಇದು ರೂಲ್ ನಂಬರ್ ಒನ್, ಇದು ಅಪ್ ಟ್ರೆಂಡ್ ಆದರೆ. ಓಕೆ, ಸೊ ಡೌನ್ ಟ್ರೆಂಡ್ ಅಂದರೆ, ಡೌನ್ ಟ್ರೆಂಡ್ ಆದ್ರೂ ಅಷ್ಟೇ, ಮಾರ್ಕೆಟ್ ಒಂದೇ ಸಲ ಹಿಂಗೆ ಬೀಳಲ್ಲ. ಮಾರ್ಕೆಟು ಯಾವಾಗೂ ಡೌನ್ ಟ್ರೆಂಡ್ ಅಂದರೆ ಒಂದೇ ಸಲ ಬೀಳಲ್ಲ. ಅದೇನು ಮಾಡ್ತಾನೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಡ್ತಾನೆ. ಒಂದು ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ ಟ್ರೆಂಡ್ ಹೋಗಿರುತ್ತೆ, ಇಲ್ಲಿ ಹಾಲ್ಟ್ ಆಗಿರ್ತಾನೆ, ಹಾಲ್ಟ್ ಆಗಿ ಹಿಂಗೆ ಬಂದು ಲೋರ್ ಲೋ ಮಾಡ್ತಾನೆ, ನಂತರ ಲೋರ್ ಹೈ ಮಾಡ್ತಾನೆ, ಮತ್ತೆ ಲೋರ್ ಲೋ ಮಾಡ್ತಾನೆ, ಲೋರ್ ಹೈ ಮಾಡ್ತಾನೆ. ನೀವೇನು ಮಾಡಬೇಕು, ಈ ಒನ್ ಪಾಯಿಂಟ್, ಈ ಟೂ, ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ಕನ್ಸಿಡರ್ ಮಾಡಿಬಿಡಿ, ಝೀರೋ ಅಂತ ಅಂದ್ಕೊಳ್ಳಿ. ಇವೆರಡು ಲೆವೆಲ್ನ ನೀವು ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಸೊ ಈ ಕನೆಕ್ಟ್ ಮಾಡಿದಾಗ ನಮಗೆ ಒಂದು ಪ್ರಾಪರ್ ಟ್ರೆಂಡ್ ಲೈನ್ ಅವನ್ನು ಏನು ಮಾಡ್ಕೋಬೋದು, ಡ್ರಾ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡೋಣ, ಕೇವಲ ಟ್ರೆಂಡ್ ಲೈನ್ನ ಹೇಗೆ ಡ್ರಾ ಮಾಡ್ಕೋಬೇಕು ಆ್ಯಂಡ್ ವೆರಿ ಸಿಂಪಲ್ ಈಸಿಯೆಸ್ಟ್ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ಸೊ ನಾವೇನು ಮಾಡೋಣ, ಈಗ ಟ್ರೆಂಡ್ ಲೈನ್ಸ್ ಡ್ರಾ ಮಾಡೋಕ್ಕೆ ನಾವೀಗ ನೀವು ನೋಡ್ತಿರೋದು ಝೀರೋದ ಚಾರ್ಟ್ ನೋಡ್ತಾ ಇದ್ದೀರಾ. ಇದು ಝೀರೋದದು ಟ್ರೇಡಿಂಗ್ ವ್ಯೂ, ಆಯಿತಾ? ಸೊ ಝೀರೋದದು ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಸಹಿತ ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ, ನಿಮ್ಮ ಪ್ರೊಫೈಲಿಗೆ ಬಂದು, ಇಲ್ಲಿ ಪ್ರೊಫೈಲ್ ಇದೆಯಲ್ಲ, ಇಲ್ಲಿ ಪ್ರೊಫೈಲಿಗೆ ಬಂದು ಇಲ್ಲಿ ನೋಡಿ, ಚಾರ್ಟ್ ಐ ಕ್ಯೂ ಮತ್ತು ಟ್ರೇಡಿಂಗ್ ವ್ಯೂ ಅಂತ ಬರುತ್ತೆ. ಟ್ರೇಡಿಂಗ್ ವ್ಯೂ ತಗೊಳ್ಳಿ, ಸೊ ದಟ್ ನಿಮಗೆ ಆಟೋಮೆಟಿಕ್ಕಾಗಿ ಈ ಚಾರ್ಟ್ ಬರುತ್ತೆ. ಓಕೆ, ಸೊ ಈಗ ನಾವು ಇದನ್ನು ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು. ಸೊ ನಿಮಗೆ ನೋಡಿದ ತಕ್ಷಣ ಹೇಗೆ ಕಾಣ್ತಾ ಇದೆಯಾ ಸರ್ ಇದು? ನಾನೀಗ ಡೇ ಟೈಮ್ ಫ್ರೇಮ್ ತೊಗೊಂಡಿನಿ, ಹೈ ಕ್ಯಾನಿಶಿ ತೊಗೊಂಡಿನಿ. ಓಕೆ, ಯಾಕಂದ್ರೆ ಕ್ಯಾಂಡಲ್ ತೊಗೊಂಡೆ ನೋಡಿ, ಈ ಥರ ಕಾಣ್ತಾ ಇದೆ. ಸೊ ಈ ಫಾಲ್ ಬಂದುಬಿಟ್ಟು ಇದು ಕೋವಿಡಲ್ಲಿ, ಕೋವಿಡ್ ಸ್ಟಾರ್ಟ್ ಆಯಿತಲ್ಲ ಆವಾಗ 2000, ನಂತರ ಮಾರ್ಕೆಟ್ ಈ ಥರ ಒಂದಿದೆ. ಸೊ ಸಾಮಾನ್ಯವಾಗಿ ನೀವು ಏನು ಮಾಡ್ತೀರಾ ಸರ್ ಈಗ? ಸೊ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬೇಕು ಅಂದರೆ ಈ ಲೋ ಇಂದ ಹಿಂಗೆ ಮಾಡ್ತಿರಲ್ವ? ಕರೆಕ್ಟ್, ಇಲ್ಲೊಂದು ಟ್ರೆಂಡ್ ಲೈನ್ ಬಂತು, ರೈಟ್? ಸೊ ಇಲ್ಲಿಂದ ಇಲ್ಲಿ ಒಂದು ಮಾಡ್ತೀರಾ, ಸೇಮ್ ಬರುತ್ತಲ್ಲ. ಓಕೆ, ಇದೊಂದಾಯಿತು. ಸೊ ಇಲ್ಲೊಂದು ಲೋ ಮಾಡಿದ್ದಾನೆ, ಈ ಲೋ ಇಂದ ಈ ಲೋ ನೀವು ಒಂದು ಟ್ರೆಂಡ್ ಲೈನ್ ಅಲ್ವಾ?
ಸೊ ನಂತರ ಇಿಂದ ಇಲ್ಲಿಗೆ ಒಂದು ಟ್ರೆಂಡ್ ಲೈನ್ ರೈಟ್. ಸೊ ಈ ಥರ ನೀವು ಸಾಮಾನ್ಯವಾಗಿ ಮಾಡ್ತೀರಾ. ಸೊ ಇದಕ್ಕೆ ನೀವು ಈ ಥರ ಮಾಡೋ ಬದಲಿ ಇದಕ್ಕೆ ಒಂದು ಸಿಸ್ಟಮ್ಯಾಟಿಕಲಿ ಒಂದು ಸಿಂಪಲ್ ವೇ ಹೇಳ್ಕೊಡ್ತೀನಿ, ನಿಮ್ಗೆ ನೋಡ್ಕೊಳ್ಳಿ. ಏನಪ್ಪ ಅಂದರೆ ನೀವು ಇಂಡಿಕೇಟರಿಗೆ ಬನ್ನಿ, ಇಂಡಿಕೇಟರಿಗೆ ಬಂದು ಜಿಗ್ಜ್ಯಾಗ್ ಅಂತ ಟೈಪ್ ಮಾಡಿ ನೋಡಿ. ಇದೊಂದು ರೀರೈಟ್ ಆಗುವಂಥ ಇಂಡಿಕೇಟರ್, ನಾನು ಹೇಳ್ತೀನಿ. ಜಿಗ್ಜ್ಯಾಗ್ ತೊಗೊಳ್ಳಿ ಫಸ್ಟು, ನಂತರ ಏನು ಮಾಡ್ತೀರಾ, ಹೈಕ್ಯಾನಶಿ ತೊಗೊಳ್ಳಿ, ತೊಂದರೆ ಇಲ್ಲ, ಕ್ಯಾಂಡಲ್ ಸ್ಟಿಕ್ ಆರ್ ಹೈಕ್ಯಾನಶಿ, ನೋ ಪ್ರಾಬ್ಲಮ್. ಸೊ ಈ ಥರ ಮಾಡಿದಾಗ ನೋಡಿ ಆಟೋಮೆಟಿಕ್ ಆಗೋದು ನಿಮಗೆ ಏನಾಗುತ್ತೆ, ನಿಮಗೆ ನೋಡಿ ಈ ಲೈನ್ಗಳನ್ನು, ಒಂದು ಸೆಕೆಂಡ್, ಈ ಲೈನ್ಗಳು ನಿಮಗೆ ನೋಡಿ ಆಟೋಮೆಟಿಕಲಿ ನಿಮಗೆ ಮಾರ್ಕೆಟ್ ಒಂದು ಇಲ್ಲಿಂದ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು, ನಂತರ ನೋಡಿ ಇಲ್ಲಿಂದ ಹಿಂಗೆ ಸ್ಟಾರ್ಟಾಗಿ ಹಿಂಗೆ ಸ್ಟಾರ್ಟಾಗಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಮಾರ್ಕೆಟ್ ಹೆಂಗೋಯ್ತು ಅನ್ನೋದನ್ನು ನಿಮಗೆ ಜಿಗ್ಜ್ಯಾಗ್ ತೋರಿಸ್ಕೊಡುತ್ತೆ. ಈಗ ನಾನು ನಿಮಗೆ ಏನು ಹೇಳಿದ್ದೆ, ಈಗ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬೇಕು ಅಲ್ವಾ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಇದು. ಇಲ್ಲಿಂದ ಮಾರ್ಕೆಟ್ ಏನು ಮಾಡ್ತು, ಒಂದು ಹೈ ಮಾಡ್ತು ಮತ್ತು ಲೋ ಮಾಡ್ತು, ಹೈ ಮಾಡಿ ಲೋ ಮಾಡ್ತಲ್ವ, ಈ ಲೋ ಕಡೆ ಬಂದಿದೆ, ತೊಂದರೆ ಇಲ್ಲ. ನೀವೇನು ಮಾಡ್ಕೋಬೇಕು, ಈ ಒಂದು 0 ಪಾಯಿಂಟ್ ಬಿಟ್ಬಿಟ್ಟು ಇನ್ನು ಉಳ್ಕಿದ ಲೆವೆಲ್ಗಳನ್ನು ಫಸ್ಟು ಡೌನ್ ಸೈಡಿಗಾದರೆ ರೆಡ್ ಲೈನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ, ಈ ಲೆವೆಲ್ ಕಂಟ್ರೋಲ್ ಮಾಡಿ. ಸೊ ನಂತರ ನೋಡಿ ಇಲ್ಲಿಂದ ಇದಕ್ಕೆ ಕನೆಕ್ಟ್ ಮಾಡಿ ಈ ಥರ. ಸರ್ ಇದನ್ನ ಯಾಕೆ ಕನೆಕ್ಟ್ ಮಾಡ್ತಾ ಇಲ್ವಾ, ಅಲ್ವಾ ಇದನ್ನ ಯಾಕೆ ಕನೆಕ್ಟ್ ಮಾಡ್ತಾ ಇಲ್ಲ ನೋಡಿ, ಇದನ್ನು ಮಾಡ್ಬೋದು ಏನು ತೊಂದರೆ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ತಾನೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ತಾನೆ ಇಲ್ಲಿಗೆ, ಕರೆಕ್ಟಾ? ನಾನು ಯಾಕೆ ಇದನ್ನ ಈಗ ಯಾಕೆ ಮಾಡ್ತಿದ್ದೀನಿ ಅಂದರೆ, ಈಗ ಮಾರ್ಕೆಟ್ ಆಲ್ರೆಡಿ ಇಲ್ಲಿದ್ದಾನಲ್ವಾ, ಮಾರ್ಕೆಟಿಗೆ ಇಲ್ಲಿದ್ದಾನಲ್ವಾ. ಸೊ ನಾವು ಈ ಕನೆಕ್ಟ್ ಮಾಡೋಕ್ಕೋಸ್ಕರ ಹಳೇದನ್ನ ನಾವು ಕನೆಕ್ಟ್ ಮಾಡೋಣ. ಹಳೇದು ರೀಪೇಂಟ್ ಆಗೋಲ್ಲ, ಮುಂದೆ ಬರೋ ರೀಪೇಂಟ್ ಆಗುತ್ತೆ. ಹಾಗಾಗಿ ಏನು ಮಾಡ್ತೀರಾ, ಸೊ ನೀವು ಸಿಂಪಲಾಗಿ ಪ್ರತಿಯೊಂದು ಮಾರ್ಕ್ಗಳನ್ನು ನೋಡಿ ಇಲ್ಲಿಂದ ಒಂದು ಸ್ಟಾರ್ಟನ್ನು ಈ ಒಂದು ಈ ಈ ಟ್ರೆಂಡ್ ಲೈನ್ ನೋಡಿ ಇಲ್ಲಿಂದ ಒಂದು ಹಿಂಗೆ ಡ್ರಾ ಮಾಡ್ಕೊಳ್ಳಿ, ಆಯಿತಾ? ಸೊ ನಂತರ ನೋಡಿ, ನಂತರ ಇಲ್ಲಿಂದ ಒಂದು ಈ ಥರ ಡ್ರಾ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಸರ್. ರೆಡ್ ಮಾರ್ಕ್ ಮಾಡ್ಕೊಳ್ಳಿ. ಈ ರೆಡ್ಡಲ್ಲಿ ಯಾಕೆ ಗುರುತಿಸ್ತೀನಿ ಅಂದರೆ, ನಿಮಗೆ ನೆಕ್ಸ್ಟ್ ಇದನ್ನು ನೀವು 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ನೀವು ಯಾವ ಟೈಮ್ ಫ್ರೇಮಲ್ಲಿ ನೋಡ್ತೀರಾ, ಆವಾಗ ರೆಡ್ ಕ್ಯಾಂಡ್ಲು ಬಂದ ತಕ್ಷಣ ಅನ್ಕೋ, ರೆಡ್ ಲೈನ್ ಬಂತು ಅಂತ ಅರ್ಥ ಮಾಡ್ಕೋಬೇಕು, ಮಾರ್ಕೆಟ್ ಅಲ್ಲಿಂದ ಡೌನ್ ಸೈಡ್ ಬರ್ತಾನೆ. ಸೊ ಇದು ನಾನು ಏನು ಮಾಡಿದೆ, ಡೌನ್ ಟ್ರೆಂಡ್ ಅಲ್ಲಿ ಮಾಡಿದೆ. ಈಗ ಅಪ್ ಟ್ರೆಂಡ್ ಮಾಡ್ಕೋಬೇಕಂದ್ರೆ, ಸೊ ನೋಡಿ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ 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 ಹೋಗಿದ್ದಾನ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಬಿಟ್ಬಿಡಿ, ಹ್ಞೂ. ಸೊ ಇದನ್ನು ಒಂದು ಗ್ರೀನ್ ಲೈನಲ್ಲಿ ಗುರುತಿಸ್ಕೊಳೋಣ, ಆಯಿತಾ? ತೋರಿಸ್ತೀನಿ ನೋಡಿ. ಸೊ ಇಲ್ಲಿಂದ ಒಂದು, ಇಲ್ಲಿಂದ ಒಂದು ಹಿಂಗೆ. ಸೊ ಈ ಕಲರ್ ಚೇಂಜ್ ಮಾಡೋಣ, ಒಂದು ಸೆಕೆಂಡ್. ಇದು ಗ್ರೀನ್, ಈ ಲೈನ್ ಬಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಅಲ್ಲಿಂದ ಒಂದು ಅಪ್ ಸೈಡ್ ಹೋಗ್ತಾನೆ ಅಂತ ನೋಡಿ, ಅಲ್ಲೊಂದು ಟ್ರೆಂಡ್ ಆಯಿತಾ. ಸೊ ಡೌನ್ ಟ್ರೆಂಡ್ ಎಲ್ಲಿದ್ದಾನೆ ನೋಡಿ, ಎಲ್ಲಿ ಕಾಣ್ತಾ ನೋಡಿ, ಹಾಂ ಇಲ್ಲಿ ನೋಡಿ, ಇಲ್ಲಿ ಇಲ್ಲೊಂದು ಒಂದು ಪರ್ಟಿಕ್ಯುಲರ್ ಡೌನ್ ಟ್ರೆಂಡ್ ಕಾಣ, ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಬಿದ್ದಿದ್ದಾನಲ್ವಾ, ಇಲ್ಲಿಂದ ಇಲ್ಲಿಗೆ ಬಿದ್ದಿದ್ದಾನಲ್ವಾ. ಸೊ ನೀವು ಇದಕ್ಕೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬೇಕಲ್ವಾ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ, ಸ್ಟಾರ್ಟಿಂಗ್ ಪಾಯಿಂಟ್ ಬಿಟ್ಬಿಡಿ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಬಿಟ್ಟು ನೋಡಿ, ಇದೊಂದು ಮಾರ್ಕ್ ಮಾಡ್ಕೋಬೋದು, ನಂತರ ಇದೊಂದು ಮಾಡ್ಕೋಬೋದು ಅಲ್ವಾ, ನಂತರ ನೋಡಿ ಇಲ್ಲಿಂದ ಹೆಂಗೆ ಮಾಡ್ಕೋಬೋದು. ಇದು ಈಸಿಯಾಗಿ ತೋರಿಸುತ್ತೆ ನಿಮಗೆ ಅಲ್ವಾ. ನೀವು ಈ ಲೈನ್ ಬಂದ ತಕ್ಷಣ ಅರ್ಥ ಮಾಡ್ಕೋಬೇಕು, ಓಕೆ ಗ್ರೀನ್ ಬಂತು, ಇಲ್ಲಿಂದ ಒಂದು ಟ್ರೆಂಡ್ ರಿವರ್ಸಲ್ ಆಗ್ತಾನೆ ಅಂತ. ಎಂಟ್ರಿ ಆ್ಯಂಡ್ ಎಕ್ಸಿಟ್ ನಾನೆಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ನೀವು ಇದನ್ನು ಟ್ರೆಂಡ್ನ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳೋದು ತಿಳ್ಕೊಳ್ಳಿ, ನಂತರ ನಿಮಗೆ ಹೇಗೆ ಎಂಟ್ರಿ ಮಾಡಬೇಕು, ಯಾವ ರೀತಿ ಅದನ್ನು ಪೊಸಿಷನ್ ತೊಗೋಬೇಕು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದನ್ನು ನೀವು ಡೇ ಟೈಮ್ ಫ್ರೇಮಲ್ಲೇ ಮಾಡಿ, ನಿಮ್ಮ ಟೈಮ್ ಫ್ರೇಮ್ ಯಾವತ್ತು ಡೇ ಇರಲಿ, ಸೊ ದಟ್ ನಿಮಗೆ ಲಾಂಗರ್ ಟರ್ಮಿನ ವ್ಯೂ ಗೊತ್ತಾಗುತ್ತೆ, ಅದ್ರ ಮೂಲಕ ನೀವು ಟ್ರೆಂಡ್ ಡ್ರಾ ಮಾಡ್ಕೋಬೋದು. ಸೊ ಇದು ಡ್ರಾ ಮಾಡ್ಕೊಂಡಾದಮೇಲೆ ಈ ಜಿಗ್ಜ್ಯಾಗ್ನ ಇದು ಮಾಡಿ, ರಿಮೂವ್ ಮಾಡಿ, ನಂತರ 5 ಮಿನಿಟ್ಸ್ ನೀವು ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ತೀರಾ ಅದು ಮಾಡ್ಕೊಳ್ಳಿ ನೋಡಿ. ಪ್ರೀವಿಯಸ್ಲಿ ಈ ಥರ ಮಾಡ್ಕೊಂಡು ನೀವು ರೆಡಿ ಇಟ್ಕೊಂಡಿದ್ರೆ ನಿಮಗೆಲ್ಲ ಎಂಟ್ರಿ ಸಿಗೋದು ಹೆಂಗೆ ಆರಾಮ್ಸೆ? ಇಲ್ಲೇ ಒಂದು ನೀವು ಟ್ರೆಂಡ್ ಮಾಡ್ಬೋದಿತ್ತ ಡೌನ್ ಸೈಡ್ಗೆ? ನಾನು ಟ್ರೆಂಡ್ ಮಾಡೋದು ಹೆಂಗೆ, ಟ್ರೇಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಫಸ್ಟ್ ನೀವು ತಿಳ್ಕೊಳ್ಳಿ ಇದನ್ನು, ಆಯಿತಾ? 15 ನಿಮಿಷ ಟೈಮ್ ಫ್ರೇಮ್ ತೊಗೊಳ್ಳಿ, ಒಂದು ಸೆಕೆಂಡ್ ನೋಡಿ ಅಲ್ವಾ. ಸೊ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ, ಅದಕ್ಕೂ ಮುಂಚೆ ಫಸ್ಟ್ ಇದು ತಿಳ್ಕೊಳ್ಳಿ ಹೆಂಗೆ ಇದನ್ನು ಡ್ರಾ ಮಾಡೋದು ಅಂತ. ಓಕೆ, ಸೊ ಇದನ್ನು ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿಕೊಟ್ಟೆ, ಈಗ ನಿಫ್ಟಿಯಲ್ಲಿ ನೋಡ್ಕೊಳ್ಳಿ. ನಿಫ್ಟಿ ಅಂತ ಟೈಪ್ ಮಾಡಿ ಹೇಳ್ತೀನಿ, ನಿಫ್ಟಿ. ಓಕೆ ಸರಿ, ಓಕೆ ಮೊದಲೇದಾಗ ಏನಿರುತ್ತೆ, ನೀವು ಟೈಮ್ ಫ್ರೇಮ್ ಒಂದು ಡೇ ತೊಗೊಳ್ಳಿ, ನಂತರ ಆಯ್ಕೆನಾಶಿ ತೊಗೊಳ್ಳಿ ತೊಂದರೆ ಇಲ್ಲ, ನಂತರ ಇಂಡಿಕೇಟರಿಗೆ ಬಂದು ಜಿಗ್ಜ್ಯಾಗ್ ಕೊಡಿ, ಅದು ಜಿಗ್ಜ್ಯಾಗ್. ಓಕೆ ಸೊ ಟೈಪ್ ಮಾಡಿ, ಸೊ ಆಟೋಮೆಟಿಕ್ ನಿಮಗೆ ಇದು ಡ್ರಾ ಆಗುತ್ತಲ್ವಾ. ಸೊ ಎಲ್ಲಿಂದ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ನೋಡ್ಕೊಳ್ಳಿ, ಎಲ್ಲಿಂದ, ಇಲ್ಲಿಂದೇನೆ ಅಲ್ವಾ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಾಗ ಮಾರ್ಕೆಟಲ್ಲಿ ನೋಡಿ ಎಲ್ಲೆಲ್ಲಿ ಕಾಣ್ತಾ ಇದೆ ನಿಮಗೆ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ. ಸೊ ಇಲ್ಲಿಂದ ಒಂದು ಹೈ ಮಾಡಿ ಇಲ್ಲಿಂದ ಬಂದು ಹಿಂಗೆ ಈ ಥರ ಆಟ ಆಡ್ತಿದ್ದಾನಲ್ವಾ. ಸೊ ಹೈಯರ್ ಐ ನಿಮಗೆ ಇಲ್ಲಿ ಕರೆ ಹೈಯರ್ ಐ ಫಾರ್ಮೇಷನ್ ಆಯಿತು, ಇಲ್ಲಿ ಹೈಯರ್ ಲೋ ಫಾರ್ಮೇಷನ್ ಆಯ್ತಲ್ವಾ ನೋಡಿ. ಹೈಯರ್ ಐ
ಇಲ್ಲಿ ಮತ್ತೆ ಹೈಯರ್ ಐ, ಇದು ಹೈಯರ್ ಲೋ ಅಲ್ವಾ. ಸೊ ನೀವೇನು ಮಾಡಬೇಕು, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ನ ಏನು ಮಾಡಬೇಕು, ಕನೆಕ್ಟ್ ಮಾಡ್ಕೋಬೇಕು. ಹೇಗೆ, ಒಂದು ಟ್ರೆಂಡ್ ಲೈನ್ ಮೂಲಕ ನೋಡಿ. ಸೊ ಇದು ಗ್ರೀನ್ ಅಲ್ಲ, ರೆಡ್ ಮಾಡ್ಕೊಳ್ಳಿ, ಯಾಕೇಳಿ ಡೌನ್ ಟ್ರೆಂಡ್ ಅಲ್ಲ. ಸೊ ಟ್ರೆಂಡ್ ರಿವರ್ಸಲ್ ಆಗಬೇಕು ಅಂದರೆ ನಿಮಗೆ ಅಲ್ಲಿಂದ ನೋಡಿ, ಎಕ್ಸಾಕ್ಟ್ ಅಲ್ಲಿಂದನೇ ಒಂದು ನೀವು ಇದು ಹಾಕ್ಕೊಂಡಿದ್ರೆ ಇಲ್ಲಿಂದನೇ ಒಂದು ರಿವರ್ಸಲ್ ಆಗ್ತಾನೆ, ಆಯಿತಾ. ನಂತರ ನೋಡಿ, ಸೊ ನಂತರ ಈ ಪಾಯಿಂಟನ್ನು ಕನ್ಸಿಡರ್ ಮಾಡಿ ಸ್ಟಾರ್ಟಿಂಗ್ ಅಂದರೆ ನೋಡಿ, ಇಲ್ಲೊಂದು ಹೈಯರ್ ಐ, ಹೈಯರ್ ಐ, ಹೈಯರ್ ಲೋ ಮಾಡಿದ್ದಾನೆ, ಈಗ ಹೈಯರ್ ಲೋ ಇಲ್ಲಿ ಮಾಡ್ತಾನಲ್ವಾ, ಮಾಡಿದಾನಲ್ವಾ. ಯಾವಾಗ ಇದನ್ನು ಬ್ರೇಕ್ಔಟ್ ಆದಮೇಲೆ ಸೊ ನೀವೇನು ಮಾಡ್ತೀರಾ, ಈಗ ಇಲ್ಲಿಂದ ಒಂದು ಲೈನ್ ಹಾಕ್ಕೊಳ್ಳಿ, ಈ ಪಾಯಿಂಟು ಈ ಪಾಯಿಂಟ್ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಅದು ಫ್ಯೂಚರಲ್ಲಿ ಯಾವಾಗಾರು ಬರಲಿ, ತೊಂದರೆ ಇಲ್ಲ ನೋಡಿ. ಸೊ ಮಾರ್ಕೆಟು ಇಲ್ಲಿಂದ ಒಂದು ಡೌನ್ ಟ್ರೆಂಡ್ ಬಂದಿದೆ ಅಂತ ಅಂದ್ಕೊಳ್ಳಿ, ಇಲ್ಲಿಂದ ಒಂದು ಅಪ್ಸೈಡ್ ಮಾಡ್ದ, ಇಲ್ಲ ಹೈಯರ್ ಆಗಿ ಮಾಡ್ದ. ಸೊ ಇಲ್ಲಿಂದ ಒಂದು ಲೋವರ್ ಲೋ, ಹೈಯರ್ ಲೋ ಮಾಡ್ದ ಇಲ್ಲಿ, ಕರೆಕ್ಟಾ. ಸೊ ಇದನ್ನು ಬ್ರೇಕ್ಔಟ್ ಮಾಡಿದ್ಮೇಲೆ ಇದು ಹೈಯರ್ ಆಯ್ತಾ, ಇದು ಹೈಯರ್ ಲೋ ಆಯ್ತಾ. ಸೊ ಇದು ಡೌನ್ ಬಂದೇನೆ, ಇದು ಬಿಟ್ಬಿಡಿ. ಯಾವಾಗ ಇದನ್ನು ಕನ್ಸಿಡರ್ ಮಾಡ್ತಾನೆ, ಇದನ್ನು ಬ್ರೇಕ್ ಮಾಡ್ತಾನೆ, ಆವಾಗ ಈ ಲೋ ಮತ್ತು ಈ ಲೋನ ಒಂದು ಕನೆಕ್ಟ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿ, ಬರೋ ತೊಂದರೆ ಇಲ್ಲ, ಯಾವುದು ಒಂದೇ ಸಲ ಬರಲ್ಲಲ್ಲ ನೋಡಿ. ಇಲ್ಲೊಂದು ಟ್ರೆಂಡ್ ಲೈನ್ ಬಂದು, ಸೊ ಸದ್ಯಕ್ಕೆ ಈ ಟ್ರೆಂಡ್ ಲೈನ್ ಬರೋವರೆಗೂ ನೀವು ಏನು ಮಾಡೋಂಗಿಲ್ಲ. ನಿಫ್ಟಿಯಲ್ಲಿ, ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ಸಿಕ್ಕನ, ಆರಾಮ್ಸೆ ನೀವು ಎಂಟ್ರಿ ಮಾಡ್ಬೋದು, ಕ್ಲಿಯರ್ ಆಯಿತಾ. ಸೊ ಈ ರೀತಿಯಾಗಿ ನೀವು ಇದು ಮಾಡ್ಬೋದು, ಏನು ಮಾಡ್ಬೋದು, ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೋಬೋದು. ಇನ್ನೊಂದು ಸ್ಟಾಕ್ ತೊಗೊತೀನಿ, ಅದರ SBI ತಗೊಳ್ಳಿ ನೋಡಿ. SBI ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಸೇಮ್ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅಲ್ವಾ ನೋಡಿ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್, ಮಾರ್ಕೆಟ್ ಇಲ್ಲಿಂದ ಹೋಗಿ ಈ ಥರ ಮಾಡ್ದ. ಸೊ ಇದಕ್ಕೊಂದು ಇದು ಮಾಡ್ಕೊಳ್ಳಿ, ಇಲ್ಲೊಂದು ಟ್ರೆಂಡ್ ಇದೆ. ಸೊ ನಂತರ ಇಲ್ಲಿಂದ ಸ್ಟಾರ್ಟ್ ಆಯ್ದ, ಇಲ್ಲಿ ಒಂದಿದೆ. ಟ್ರೆಂಡ್ ಲೈನ್ ಫೇಲ್ ಆಗೋದೇ ಇಲ್ವಾ ಸರ್, ಫೇಲ್ ಆಗೇ ಆಗುತ್ತೆ, ಇಲ್ಲ ಅನ್ನಲ್ಲ, ನಿಮಗೆ ವೇಗ ಗೊತ್ತಾಯ್ತು ಅಂದರೆ ಸಾಕು ಅಲ್ವಾ ನೋಡಿ. ಸೊ ಯಾವಾಗಾರ ಬರಲಿ, ಅದು ಫ್ಯೂಚರಲ್ಲಿ ಬಂದೇ ಬರುತ್ತೆ. ಫ್ಯೂಚರಲ್ಲಿ ಆ ಲೈನ್ಗಳನ್ನು ಅವನು ಸಪೋರ್ಟ್ ಮಾಡೇ ಮಾಡ್ಕೊತಾನೆ, ಆ ಲೆವೆಲನ್ನು ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಒಂದು ಕರೆಕ್ಷನ್ ಆಗೇ ಆಗ್ತಾನೆ, ಕ್ಲಿಯರ್ ಆಯಿತಾ. ಸೊ ಈ ರೀತಿ ನೋಡಿ, ಇಲ್ಲಿ ಸಪೋರ್ಟ್ ತೊಗೊಂಡ ನಾನು ಹೇಳ್ಕೊಡ್ತೀನಿ ಟ್ರೆಂಡ್ ಟ್ರೇಡ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬಸ್ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಳೋ ತಿಳ್ಕೊಳ್ಳಿ, ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಹೆಂಗೆ ಕಂಟಿನ್ಯೂಷನ್ ಹೆಂಗೆ ಮಾಡಬೇಕು, ಇಲ್ಲ ಆ್ಯಸ್ ಎ ರಿವರ್ಸ್ ಎಲ್ಲ ಹೇಗೆ ಟ್ರೇಡ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಇನ್ನೊಂದು ಸ್ಟಾಕ್ ತೊಗೊಳೋಣ, ಯಾವ್ದಾರ SBI ಆಯಿತು, ಇನ್ಫಿ ತೊಗೊಳ್ಳಿ ನೋಡೋಣ, ರ್ಯಾಂಡಮಲ್ಲಿ ತೊಗೊಳ್ತಾ ಇದ್ದೀನಿ ನಾನು. ಓಕೆ, ಸೊ ಇಂಟ್ರಾಡೇಗೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ ಇದನ್ನು, ಇಂಟ್ರಾಡೇಲಿ ನಿಮ್ಗೆ ಕಷ್ಟ ಆಗುತ್ತೆ. ಸೊ ನೀವು ಇದನ್ನು ತೊಗೊಳ್ಬೇಕು ಅಂದರೆ ಏನು ಮಾಡಬೇಕು, ಡೇ ಟೈಮ್ ಫ್ರೇಮಲ್ಲೇ ತೊಗೊಳ್ಳಿ, ಆಯಿತಾ. ನೋಡಿ, ಇಲ್ಲಿಂದ ಫಸ್ಟ್ ಆ್ಯಂಡ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಕನೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಓಕೆ, ಇದನ್ನು ಇದನ್ನು ಡ್ರಾ ಮಾಡಿಕೊಂಡು ನಂತರ ನೀವು ಟ್ರೇಡ್ ಮಾಡೋದು 15 ಮಿನಿಟ್ಸ್ ಆರ್ 5 ಮಿನಿಟ್ಸ್, ಯಾವ ಟೈಮ್ ಫ್ರೇಮರ್ ತೊಗೊಳ್ಳಿ. ಯಾವಾಗ 15 ಮಿನಿಟ್ಸಲ್ಲಿ ನಿಮಗೆ ಇಲ್ಲಿ ಬ್ರೇಕ್ಔಟ್ ಮಾಡ್ತಾನೆ, ಈ ಲೆವೆಲ್ಸ್ಗಳಲ್ಲಿ ಬಂದಾಗ ಹೆಂಗೆ ಬ್ರೇಕ್ಔಟ್ ಮಾಡ್ತಾನೆ ನೋಡಿಕೊಂಡು ನಾವು ನಮ್ಮ ಪೊಸಿಷನ್ ತೊಗೋಬೋದು. ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು, ಜಿಗ್ಜ್ಯಾಗ್ ಇಂಡಿಕೇಟರ್ ಮೂಲಕ ಒಂದು ಪವರ್ಫುಲ್ ಟ್ರೆಂಡ್ ಲೈನ್ಗಳನ್ನು ಡ್ರಾ ಮಾಡ್ಕೋಬೋದು. ಇದನ್ನು ಡೇ ಟೈಮ್ ಫ್ರೇಮಲ್ಲೇ ಯೂಸ್ ಮಾಡ್ಕೊಳ್ಳಿ, ಯಾಕೆಂದರೆ ಜಿಗ್ಜ್ಯಾಗ್ ಸ್ವಲ್ಪ ನಿಮಗೆ ಒಂದು ರೀಪೇಂಟ್ ಆಗ್ತಾ ಇರುತ್ತೆ ಒಂದೊಂದ್ಸಲ, ಹಳೇದು ಮಾತ್ರ ರೀಪೇಂಟ್ ಆಗಲ್ಲ. ಸೊ ಹಳೆಯ ಒಂದು ಇದು ತೊಗೊಂಡು, ಡಾಟಾ ತೊಗೊಂಡು ನಾವು ಮುಂದೆ ಫ್ಯೂಚರಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕೋಸ್ಕರ ನಾವು ಟ್ರೆಂಡ್ ಲೈನ್ನ ಡ್ರಾ ಮಾಡ್ಕೊಳ್ತೀವಿ. ಓಕೆನಾ, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡ್ತೀರಾ, ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.